ಸುಬ್ಬು, ಅಲ್ಲ ಮೂರು ಗಂಟೆ ಗಿಡ. ನಾಲ್ಕು ಗಂಟೆ ಗಿಡ ಸಾಕು. ನಾನು ಹೇಳ್ತಾ ಇದ್ದೀನಿ ಮೂರು ಗಂಟೆ ಗಿಡ. ನಾಲ್ಕು ಗಂಟೆಗೆ ಇಟ್ಟರೆ ಸಾಕು ಅಂದಲ್ಲ. ಸೈಲೆನ್ಸ್ ಸೈಲೆನ್ಸ್, ನಿಮ್ಮಿಬ್ರಿಗೂ ಜಗಳ ಬೇಡ, ಮೂರು ವರೆಗೆ ಇರ್ತೀನಿ. ಅದ್ ಸರಿನೆ, ನಿನ್ಗೆ ಇಷ್ಟ ತಾನೇನೆ? ನಿಮ್ಗೆ ಇಷ್ಟ ತಾನೇ? ಇಷ್ಟಾನೆ, ಸರಿ ಇಡ. ಹೌದು, ಅಕ್ಕ ಮಾವ ನಾಳೆ ಬೆಳಗ್ಗೆ ಊರಿಗೆ ಬರ್ತಾ ಇರೋದು, ನೀವಿಬ್ರು ರಾತ್ರಿನೇ ಗಡಿಯಾರದ ಮುಂದೆ ಕುತ್ಕೊಂಡು ಕಾಯ್ತಾ ಇದ್ದೀರಲ್ಲ, ನಿಮಗೆ ಏನಾದ್ರೂ ಬುದ್ಧಿ ಗಿದ್ದಿದೆಯಾ? ನಿಂಗೆ ಅದೆಲ್ಲ ಯಾಕೋ, ಅಲ್ಲ ಮೂರುವರೆಗೆ ತಿರುಗಿಸೋ. ಏನೇ ಆಷಾಢ ಮಾಸಕ್ಕೆ ಮುಂಚೆ ಮಗಳನ್ನು ಒಳಿಯನ್ನು ಕರೆದು ಊಟ ಹಾಕೋ ಪದ್ಧತಿ ಏನೋ ಚೆನ್ನಾಗೇ ಇದೆ, ಆದ್ರೆ ಅದೇ ಆಷಾಢ ಮಾಸದಲ್ಲಿ ಅವರಿಬ್ರು ದೂರ ಇಡಬೇಕು ಅಂತಾರಲ್ಲ ಯಾಕೆ? ಅಬ್ಬಾ, ನಿಮಗೆ ಯಾರ ಮುಂದೆ ಏನ್ ಕೇಳ್ಬೇಕು ಅಂತಾನೂ ಗೊತ್ತಿಲ್ಲ, ಶುದ್ಧ ಪೆದ್ದು. ಚಿಕ್ಕ ಹುಡುಗನ ಮುಂದೆ ಇಟ್ಕೊಂಡು ಅದೇನ್ ಮಾತು? ಮದುವೆಯಾದ ಹೊಸ ದಂಪತಿಗಳು ಆಷಾಢ ಮಾಸದಲ್ಲಿ ಬೇರೆ ಬೇರೆ ಇರಬೇಕು, ಇರ್ಲೇಬೇಕು ಅಷ್ಟೇ. ಮತ್ತೆ ನಾವು ಮದುವೆ ಆದಾಗ ಆಷಾಢ ಬಂದಿತ್ತಲ್ಲ, ಆಗ ನಾವಿಬ್ರು ಬೇರೆ ಬೇರೆ ಇದ್ದ ಜ್ಞಾಪಕನೇ ಇಲ್ವಲ್ಲ? ಅಷ್ಟ್ರೊಳಗೆ ಆಗ್ಬೇಕಾದ್ದೆಲ್ಲ ಆಗೋಗಿತ್ತು. ಆಗ್ಬೇಕಾದ್ದು ಅಂದ್ರೆ? ಅಯ್ಯೋ, ನಿಮ್ಗೆ ಹೇಳೋಕೆ ನನ್ ಕೈಲಾಗಲ್ಲ. ಇದು ನನ್ನ ಕರ್ಮ, ನಿನ್ನ ಭಾಷೆ ನನ್ಗೆ ಅರ್ಥವಾಗಲ್ಲ. ಏಯ್, ಏನೋ ಒಳ್ಳೆ ನಾಯಿ ಕರೆದಂಗ್ ಕರಿತಿದ್ಯಾ? ಓ ಹಾಗಲ್ಲಪ್ಪ, ಒಬ್ಳು ಹುಡುಗಿ ಗರ್ಭಿಣಿ ಆದ್ರೆ. ಮುಚ್ಚಬಾಯಿ, ನನ್ನ ಮಗನೇ ಗರ್ಭಿಣಿ ಆಗುದು ಹುಡುಗಿರೇ, ಹುಡುಗರಲ್ಲ. ಅಯ್ಯೋ ಅದ್ ಗೊತ್ತು, ಗರ್ಭಿಣಿ ಆದ್ರೆ ಮಗು ಎಷ್ಟನೇ ತಿಂಗಳಲ್ಲಿ ಹುಟ್ಟುತ್ತೆ? ಹತ್ತನೇ ತಿಂಗಳು. ಹತ್ತನೇ ತಿಂಗಳು ಆಷಾಢಕ್ಕೆ ಹತ್ತನೇ ತಿಂಗಳು ಯಾವ್ದು? ಚೈತ್ರ. ಚೈತ್ರ ಮಾಸದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಬಿಸಿಲು ಸುಟ್ಟೋಗ್ತಾ ಇರತ್ತೆ. ಆ ಬಿಸಿಲಲ್ಲಿ ಗರ್ಭಿಣಿ ಹೆಂಗಸರು ಕಷ್ಟ ಪಡಬಾರ್ದು ಅಂತಲೇ ಆಷಾಢ ಮಾಸದಲ್ಲಿ ಹೊಸ ದಂಪತಿಗಳನ್ನ ದೂರ ಇರ್ತಾರೆ. ಅರ್ಥ ಆಯ್ತಾ? ಸುಪುತ್ರ, ನೀನ್ ನನಗೆ ವಿಶ್ವರೂಪ ತೋರಿಸ್ಬಿಟ್ಟೆ ಕಣೋ. ಅಪ್ಪನಿಗೆ ಪಾಠ ಹೇಳ್ಕೊಡು, ನೀನು ಸಾಮಾನ್ಯ ಸುಪ್ಪು ಅಲ್ಲ ಕಣು. ಗಂಡ ಹೆಂಡತಿ ಮಧ್ಯ ಗಂಡ ಅಂತ ರೊಗ್ಗೊಬ್ ನನ್ ಮಗ ನೀನು. ಹೇಳ ನಿನ್ನ ಹೋಗ್ಲಿ, ನಾಳೆ ನಾಡಿದಾದ್ರೂ ಬರ್ತಾ ಇರ್ತಾನೆ, ಮುಕ್ಕಾಲು ಪಾಲ್ ಬರ್ದೇ ಇರ್ಬೋದು ಅನ್ಸುತ್ತೆ. ಸರಿ ಬಾ ಅಮ್ಮ. ಅಪ್ಪ ವೆಂಕಟೇಶ, ಅಲ್ಲಿ ಮಿಷಿನ್ ಯಾಕಪ್ಪ ಬ್ರೇಕ್ ಡೌನ್ ಮಾಡಿದೆ? ಇನ್ಯಾವತ್ತು ಈ ತರ ಆಟ ಆಡ್ಬೇಡ ಸ್ವಾಮಿ, ನಮ್ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಸಾಕು ಬಿಡಪ್ಪ. ಪರವಾಗಿಲ್ಲ ಬಿಡಮ್ಮ, ನಿನ್ ಗಂಡನ ಮನೆಯಲ್ಲಿ ಕೂತ್ ಕಡೆ ಎಲ್ಲ ಫ್ಯಾನ್ ಗಳು ತಿರುಗುತ್ತೆ, ಅಪ್ಪನ ಮನೆಯಲ್ಲಿ ಫ್ಯಾನ್ ಇಲ್ಲ ಅಂತ ನೀನ್ ನೊಂದ್ಕೊಂಡ್ಬಿಟ್ರೆ ನಮ್ ಉಸಾಟ ಎಲ್ಲ ನಿಂತು ಹೋಗ್ಬಿಡುತ್ತೆ. ನೀನ್ ಊಟ ಮಾಡಮ್ಮ. ಏನಮ್ಮ, ನಿಮ್ ಮನೇಲಿ ಏನಾದ್ರೂ ಸ್ಪೆಷಲ್ ಸುದ್ದಿ? ಸ್ಪೆಷಲ್ ಸುದ್ದಿ? ಸ್ಪೆಷಲ್ ಸುದ್ದಿ ಅಂದ್ರೆ? ಸ್ಪೆಷಲ್ ಸುದ್ದಿ ಅಂದ್ರೆ ಸ್ಪೆಷಲ್ ಸುದ್ದಿಗಳು. ಓ, ಅದ ಫ್ಯಾಕ್ಟರಿಯಿಂದ ಸಿಟಿಗೆ ಬರೋದಕ್ಕೆ ಎರಡು ಸ್ಪೆಷಲ್ ಬಸ್ ಹಾಕಿದ್ದಾರೆ. ಅಯ್ಯೋ ಅದಲ್ಲಮ್ಮ, ಏನಾದ್ರೂ ಒಳ್ಳೆ ವಿಷಯ ಇದ್ರೆ ಕೇಳಿ ಆನಂದ ಪಡೋಣ ಅಂತ ನಿಮ್ಮ ಅಪ್ಪನ ಆಸೆ. ಅದೇ ಒಳ್ಳೆ ವಾರ್ತೆಗಳು. ಹಾ, ಅಲ್ಲಿ ಹೈವೇಲಿ ಒಂದ್ ದೊಡ್ಡ ಹೋಟೆಲ್ ಕಟ್ಟಿದ್ದಾರೆ. ಹೈವೇ ಹೋಟೆಲ್? ಹಾ, ಅಂದಾಗೆ ಮರ್ತೇ, ನಮ್ ಕಾಲೋನಿಯಲ್ಲಿ ರಸ್ತೆಗೆಲ್ಲ ಹೊಸ ಟಾರ್ ಹಾಕಿದ್ದಾರೆ. ಅಮ್ಮ ತಾಯಿ, ಹೈವೇ ನಲ್ಲಿ ದೊಡ್ಡ ಹೋಟೆಲ್, ಫ್ಯಾಕ್ಟ್ರಿಯಿಂದ ಸಿಟಿಗೆ ಬಸ್ ಎಷ್ಟು ಹಾಕಿದ್ದಾರೆ, ಹುಚ್ಚಾಸ್ಪತ್ರೆ ಜನ ಎಷ್ಟಿದ್ದಾರೆ, ಇದೆಲ್ಲಮ್ಮ ನಮಗ್ ಬೇಕಾಗಿರೋದು. ನಿಮ್ ಮನೆಯಲ್ಲಿ ಏನಾದ್ರೂ
ಸ್ಪೆಷಲ್ ಸುದ್ದಿಗಳು. ಅವ್ರಿಗೆ ಆಫೀಸ್ನಲ್ಲಿ ಪ್ರಮೋಷನ್ ಸಿಕ್ಕಿದೆ, ಹಾಗೆ ಮನೆಯಲ್ಲೂ ಪ್ರಮೋಷನ್ ಸಿಗೋ ಹಾಗಿದೆ. ಅಲ್ಲಮ್ಮ ನಾನು ಕೇಳಿದ್ದೇನು, ನೀನು ಹೇಳ್ತಾ ಇರೋದೇನು? ಅಪ್ಪ ಅಕ್ಕ ಹೇಳಿದ್ದೇನು, ಬಾವನ್ಗೆ ಆಫೀಸ್ನಲ್ಲಿ ಜೊತೆಗೆ ಮನೆಯಲ್ಲೂ ಪ್ರಮೋಷನ್ ಸಿಗೋ ಹಾಗಿದೆ ಅಂತ ಹೇಳಿಲ್ವಾ? ಹೇಳಿದ್ಲು. ಅಂದ್ರೆ ಅರ್ಥ ಏನು? For more updates, like, comment, subscribe to our channel.